ಆಂಟಿಬಯೋಟಿಕ್ ವರ್ಗೂ ಬರಲೇಬಾರ್ದು. ಆಂಟಿಬಯೋಟಿಕ್ ಹೋಗಬೇಕು ಪೇಷೆಂಟ್ಗೆ ಅಂದರೆ ಅದು ಸ್ವಲ್ಪ ಮೇಜರ್ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಹಾವು ಕಚ್ಚಿದ ಯಾರಿಗೆ, ಈ ರೈತರಿಗೆ, ಬಡ ಮಕ್ಕಳಿಗೆ, ಕೂಲಿ ಕಾರ್ಮಿಕರಿಗೆ, ಇವ್ರಿಗೆ ಗದ್ದೆಲ್ ಕೆಲಸ ಮಾಡ್ತಿರ್ತಾರೆ, ತೋಟದಲ್ಲಿ ಕೆಲಸ ಮಾಡ್ತಿರ್ತಾರೆ, ಜೋಳ ಕೀಳ್ತಿರ್ತಾರೆ, ಚೆನ್ನಾಗಿ ಟೈಟಾಗಿ ಕಟ್ಬಿಡ್ತಾರೆ, ಆಮೇಲೆ ಅದನ್ನು ಓಪನ್ ಮಾಡಿ ರಕ್ತ ಸೋರ್ತಿರುತ್ತೆ, ಆಮೇಲೆ ಒಂದಷ್ಟು ಸೊಪ್ಪು ಹಚ್ಚೋದು, ಸ್ವಲ್ಪ ಸುಣ್ಣ ಹಚ್ಚೋದು, ಏನೇನೆಲ್ಲ ಮಾಡಿ ಬಂದಿರ್ತೆ. ಈ ಕಟ್ಟೋದ್ರಿಂದ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ. ನೋಡಿ, ನೀವು ನೋಡ್ಬೋದು ನಮ್ಮ ಅಮ್ಮನ ಕಾಲು ಹಿಂಗಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಇಂಪಾರ್ಟೆಂಟ್ ವಿಷಯ ತಿಳಿಸೋಣ ಅಂತಲೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಮ್ಮಮ್ಮ ನೀವೆಲ್ಲ ನೋಡಿರ್ತೀರಿ ವಿಡಿಯೋದಲ್ಲಿ, ಮೇಯ್ನಾಗಿ ಅಮ್ಮನೇ ಯಾಕೆ ಕರ್ಕೊಂಬಂದಿದ್ದೀನಿ ಅಂದರೆ ಅಮ್ಮ ಡಯಾಬಿಟಿಕ್ ಪೇಷೆಂಟು, ಹಾಗಾಗಿ ಅಮ್ಮನಿಗೆ ಕಾಲು ಏನಾಗಿದೆ, ಸೊ ಎಂತಾಗಿದೆ ಎಲ್ಲ ಪ್ರತಿಯೊಂದು ಕೂಡ ತೋರಿಸ್ತೀನಿ ಯಾಕಾಗಿದೆ ಅಂತ ಹೇಳಿಬಿಟ್ಟು. ಮೇಯ್ನಾಗಿ ಡಯಾಬಿಟಿಕ್ ಪೇಷೆಂಟು ತುಂಬ ಕೇರ್ಫುಲ್ ಆಗಿರಬೇಕು. ಸ್ವಲ್ಪ ಚಿಕ್ಕ ಗಾಯ ಆಯಿತು ಅಂತಲೂ ಕೂಡ ಇಮಿಡಿಯೇಟ್ ನೀವು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ. ಮತ್ತು ಶುಗರ್ ಇರೋರು ರೆಗ್ಯುಲರ್ ಚೆಕಪ್ಪಲ್ಲಿ ಇರಬೇಕು. ಹಾಗೆಯೇ ಇನ್ಸುಲಿನ್ನು, ಟ್ಯಾಬ್ಲೆಟ್ಸು, ಊಟ, ತಿಂಡಿ ಎಲ್ಲ ಕರೆಕ್ಟಾಗಿ ಲಿಮಿಟೇಷನಲ್ಲಿ ತೊಗೋಬೇಕು. ನನಗೆ ಈ ಡಯಾಬಿಟಿಕ್ ಪೇಷೆಂಟಲ್ಲಿ ಮೇನ್ಲಿ ಏನಂತ ಹೇಳಿದ್ರೆ ಇದ್ದಕ್ಕಿದ್ದಂಗೆ ಕಾಲೆಲ್ಲ ಊದ್ಕೊಂಬಿಡುತ್ತೆ, ಗುಳ್ಳೆ ಗುಳ್ಳೆ ಥರ ಬರುತ್ತೆ, ರೆಡ್ನೆಸ್ ಆಗುತ್ತೆ. ಕೆಲವ್ರು ಏನು ಮಾಡಿಬಿಡ್ತಾರೆ, ತುಂಬ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಇಲ್ಲ ಅದ್ರ ಮೇಲೆ ಜಾಸ್ತಿ ಬಿಸಿನೀರು ಉಯ್ಯೋದು, ಇಲ್ಲಾಂದರೆ ಅಮೃತಾನ್ಯ ಹರಿಸೋದು, ಇದೆಲ್ಲ ಅಮೃತಾನ್ಯ ಹಚ್ಕೊಡೋದು, ಇದೆಲ್ಲ ಮಾಡ್ತಾರೆ. ಆ್ಯಕ್ಚುಲಿ ಅದೆಲ್ಲ ತಪ್ಪು, ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅದು ಮಾಡಿದಷ್ಟು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ರೆಡ್ನೆಸ್ ಆಯಿತು, ಗುಳ್ಳೆ ಎಲ್ಲ ಬರ್ತಾ ಇದೆ, ಉರಿ ಊತ ಕಾಣಿಸ್ಕೊತು ಅಂದರೆ ಇಮಿಡಿಯೇಟ್ಲಿ ನೀವು ಹಾಸ್ಪಿಟ್ಲಿಗೆ ಹೋಗಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಗ್ಯಾಂಗ್ರೀನ್ ಆಗಿ ಕನ್ವರ್ಟ್ ಆಗುತ್ತೆ, ತುಂಬಾ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ನಮ್ಮ ಅಮ್ಮನಿಗೆ ನಾನು ಊಣ್ಣ ತೋರಿಸ್ತೀನಿ, ಬನ್ನಿ. ನೋಡಿ, ನೀವು ನೋಡ್ಬೋದು ನಮ್ಮ ಅಮ್ಮನ ಕಾಲು ಹಿಂಗಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಮೇಯ್ನಾಗಿ ಶುಗರಿಂದ ಆಗ್ತಾ ಇರೋದು ಈ ಥರ. ನಾವು ಇದಕ್ಕೆ ಬೆಸ್ಟ್ ಟ್ರೀಟ್ಮೆಂಟ್ ಅಂದರೆ ಶುಗರ್ ಕಂಟ್ರೋಲ್ ಮಾಡಲೇಬೇಕು. ಶುಗರ್ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಐ ವಿ ಆ್ಯಂಟಿಬಯೋಟಿಕ್ಸ್ ಕೂಡ ಹಾಕಬೇಕು. ನೋಡಿ, ಈ ಕಡೆ ತೋರಿಸೋ, ನಾವೇನಾದರೂ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಿಸ್ತಾನೆ ಹಿಂಗೆ ಬಿಟ್ಟರೆ ಇದು ಸೆಲ್ಯುಲೈಟಿಸಿಂದ ಗ್ಯಾಂಗ್ರೀನಿಗೆ ಕನ್ವರ್ಟ್ ಆಗುತ್ತೆ, ಆಮೇಲೆ ಕೈಕಾಲೇ ತೆಗಿಬೇಕಾಗುತ್ತೆ. ಜೊತೆಗೆ ಅಮ್ಮಂಗೆ ನಾನು ಸ್ಟಾಕಿಂಗ್ಸ್ ಕೂಡ ಕೊಡ್ತಾ ಇದ್ದೀನಿ, ಸ್ಟಾಕಿಂಗ್ಸ್ ಕೂಡ ಹಾಕೊತ ಇದ್ದಾರೆ ಅವರು, ಯಾಕೆಂದರೆ ಅವ್ರಿಗೆ ವೆರಿಕೋಸ್ ವೈನ್ ಕೂಡ ಆಗಿದೆ. ಡಾಕ್ಟರ್ ಅಮ್ಮನಿಗೆ ಸಜೆಸ್ಟ್ ಮಾಡಿದ್ದಾರೆ ಆ್ಯಂಟಿಬಯೋಟಿಕ್ ಹಾಕಬೇಕು ಅಂತ ಹೇಳ್ಬಿಟ್ಟು. ಸೊ ಆ್ಯಂಟಿಬಯೋಟಿಕ್ ಹಾಕಬೇಕು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರ್ತದೆ ಹಾಸ್ಪಿಟಲೈಸ್ ಆಗಬೇಕು. ಬಟ್ ನಾನು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಅದೊಂದು ನನಗೆ ಬೆನಿಫಿಟ್ಟು. ಹಾಗಾಗಿ ನಾನು ನಮ್ಮ ಡಾಕ್ಟರ್ ನನಗೆ ಸಜೆಸ್ಟ್ ಮಾಡೋದವ್ರಿಗೆ ಐ ವಿ ಆ್ಯಂಟಿಬಯೋಟಿಕ್ ಬೇಕೇ ಬೇಕು, ಉಂಡು ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು. ಹಾಗಾಗಿ ನಾನು ಐ ವಿ ಆ್ಯಂಟಿಬಯೋಟಿಕ್ನ ಮನೇಲೇ ಕೊಟ್ಕೊತೀನಿ. ಮಗನಿಗೆ ಕ್ಲಾಸ್ ಬೇರೆ ಇದೆ, ಜೊತೆಗೆ ಮನೆಯಲ್ಲಿ ಕೆಲಸ, ನನಗೂ ವರ್ಕು, ಅಮ್ಮನ ಜೊತೆ ಒಬ್ಬರು ಇರಲೇಬೇಕಾಗುತ್ತೆ. ಹಾಗಾಗಿ ನಾನು ಮೆಡಿಕಲ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ನಾನೇ ಅಮ್ಮನ ಜೊತೆ ಇರಬೇಕಾಗುತ್ತೆ. ಹಾಗಾಗಿ ನಾನು ಡಾಕ್ಟರ್ನ ರಿಕ್ವೆಸ್ಟ್ ಮಾಡಿಕೊಂಡೆ ಅವ್ರ ಮನೆಯಲ್ಲೇ ಹಾಕೊಳ್ಳಿ ಐ ವಿ ಆ್ಯಂಟಿಬಯೋಟಿಕ್ ಅಂತೇಳಿ ನನಗೆ ನಾನು ರಿಕ್ವೆಸ್ಟ್ ಮಾಡೋದ್ರಿಂದ ಒಪ್ಕೊಂಡ್ರು. ಹಾಸ್ಪಿಟಲೈಸೇಷನ್ ಬೇಡ ಅಂತ ನಾನೇ ರಿಕ್ವೆಸ್ಟ್ ಮಾಡಿದೆ, ಅದಕ್ಕೆ ಅವ್ರು ಒಪ್ಕೊಂಡ್ರು. ಸೊ ನಾನು ಮನೆಯಲ್ಲೇ ಆ್ಯಂಟಿಬಯೋಟಿಕ್ ಹಾಕೊಳ್ಳೋಣ ಅಮ್ಮಂಗೆ ಅಂತ ಹೇಳ್ಬಿಟ್ಟು ಹಾಕೋತಾ ಇದ್ದೀನಿ. ಬಟ್ ನೀವು ಮನೆಯಲ್ಲಿ ಇವರು ಆ್ಯಂಟಿಬಯೋಟಿಕ್ ಮನೆಯಲ್ಲೇ ಹಾಕ್ತಿದ್ದಾರೆ, ನಾವು ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಕಡೆ ಇಟ್ಕೊಳ್ಳೋಣ ಅಂತ ಹೇಳಿ ನೀವು ಯಾರು ಕೂಡ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿರೋರಿಗೆ ಗೊತ್ತಿರ್ತದೆ, ಯಾಕೆಂತೇಳಿದ್ರೆ ಆ್ಯಂಟಿಬಯೋಟಿಕ್ ಕೊಡೋದ್ರಿಂದ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಎಲ್ಲ ಇದ್ದೇ ಇರುತ್ತೆ. ಸೊ ಯಾವುದೇ ಆ್ಯಂಟಿಬಯೋಟಿಕ್ ಕೊಡಬೇಕು ಅಂದ್ರೂ ಟೆಸ್ಟ್ ಡೋಸ್ ಕೊಟ್ಬಿಟ್ಟೇ ಕೊಡಬೇಕಾಗುತ್ತೆ. ಸೊ ಅದು ನಮ್ಗೆ ಗೊತ್ತಿರ್ತದೆ ಏನಾದರೆ ಏನಾಗುತ್ತೆ, ಯಾವ ಇಂಜೆಕ್ಷನ್ಸ ಕೊಡಬೇಕು ಎಮರ್ಜೆನ್ಸಿಗೆ. ಮತ್ತು ಹಾಸ್ಪಿಟ್ಲ್ ಕೂಡ ನಿಯರ್ ನಮ್ಮನೆ ಹತ್ರನೇ ಇರೋದ್ರಿಂದ ನಾನು ಬೇಗ ಕರ್ಕೊಂಡು ಹೋಗ್ಬೋದು ಅಮ್ಮನ, ಜೊತೆಗೆ ನನಗೆ ಏನು ಮಾಡಬೇಕು ಅಂತ ಕೂಡ ಗೊತ್ತಿದೆ. ಸೊ ಹಾಗಾಗಿ ನಾನು ಮನೆಯಲ್ಲೇ ಐ ವಿ ಆ್ಯಂಟಿಬಯೋಟಿಕ್ನ ಅಷ್ಟೇ. ಅಮ್ಮನಿಗೆ ಇದು ಸೆಕೆಂಡ್ ಟೈಮ್ ಆ್ಯಕ್ಚುಲಿ ಆಗಿರೋದು, ಫಸ್ಟ್ ಟೈಮ್ ಕೂಡ ಆಗಿತ್ತು, ತುಂಬ ಜಾಸ್ತಿ ಆಗಿತ್ತು. ಅಂತಕ್ಕೆ ಬರೀ ಆ್ಯಂಟಿಬಯೋಟಿಕ್ ಹಾಕಿರೋದ್ರಿಂದ ಈ ಸೆಲ್ಯುಲೈಟಿಸ್ ಏನು ವಾಸಿ ಆಗೋಲ್ಲ, ಮೇಯ್ನಾಗಿ ಶುಗರ್ ಕೂಡ ಕಂಟ್ರೋಲ್ ಆಗಬೇಕು. ಸೊ ಯಾವಾಗ ಶುಗರ್ ಕಂಟ್ರೋಲಲ್ಲಿ ಇರುತ್ತದೆ ಯಾವುದು ಪ್ರಾಬ್ಲಮ್ಸ್ ಬರೋಲ್ಲ. ನಮ್ಗೆ ಯಾವಾಗ ಶುಗರ್ ನಮ್ಮ ಕೈ ತಪ್ಪಿ ಕಂಟ್ರೋಲ್ ಮೀರೋಗುತ್ತೋ ಅವಾಗ ಇಲ್ದದೆಲ್ಲ ಆಗುತ್ತೆ. ಸೊ ಅಮ್ಮನಿಗೆ ಒಂದು ಚಿಕ್ಕ ಪುಟ್ಟ ಜಾಸ್ತಿ ವಾಕ್ ಮಾಡಿದ್ರೂ ಆಗೋಲ್ಲ ಅವ್ರಿಗೆ, ಮೊದಲ ಏಜ್ಡ್ ಬೇರೆ, ಹಾರ್ಟ್ ಪೇಷೆಂಟ್ ಬೇರೆ, ಸ್ಟೆಂಟ್ ಕೂಡ ಹಾಕಿದ್ದಾರೆ. ಹಾಗಾಗಿ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋತೀವಿ, ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದ್ರೂ ಇಮಿಡಿಯೇಟ್ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲ, ನನಗೆ ಗೊತ್ತಿರೋಂಗೇ ಫಸ್ಟ್ ಏಡ್ ಏನು ಮಾಡ್ಬೋದು ಮನೆಯಲ್ಲಿ ಅದನ್ನೆಲ್ಲ ನಾನು ಮಾಡ್ತೀನಿ. ಮತ್ತು ಆವಾಗವಾಗ ರೆಗ್ಯುಲರ್ ಚೆಕಪ್ಪು ಮತ್ತು ಈ ಶುಗರ್ ಟೆಸ್ಟು ಪ್ರತಿಯೊಂದು ಕೂಡ ಮಾಡಿಸ್ತಿರ್ತೀನಿ. ಹಾಗಾಗಿ ನಾನು ಹೇಳೋದು, ಶುಗರ್ ಪೇಷೆಂಟ್ ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಈ ಮಟ್ಟಿಗೆ ಬರಲೇಬಾರ್ದು, ಈ ಆ್ಯಂಟಿಬಯೋಟಿಕ್ ವರ್ಗೂ ಬರಲೇಬಾರ್ದು. ಆ್ಯಂಟಿಬಯೋಟಿಕ್ ಹೋಗಬೇಕು ಪೇಷೆಂಟ್ಗೆ ಅಂದರೆ ಸ್ವಲ್ಪ ಮೇಜರ್ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಜಾಸ್ತಿ ಆ್ಯಂಟಿಬಯೋಟಿಕ್ ಹಾಕ್ತಾನೆ, ಹಂಗೆ ಬಿಟ್ಟರೂ ಕೂಡ ಅದು ಗ್ಯಾಂಗ್ರೇನ್ ಆಗಿ ಕನ್ವರ್ಟ್ ಆಗುತ್ತೆ. ಕೆಲವು ಓರಲ್ ಟ್ಯಾಬ್ಲೆಟ್ಸ್ ಹಾಕು ಅಂತ ಅಡ್ವೈಸ್ ಮಾಡ್ತಾರೆ, ಬಟ್ ನನಗೆ ನಮ್ಮ ಅಮ್ಮನಿಗೆ ಐ ವಿ ಆ್ಯಂಟಿಬಯೋಟಿಕ್ಸ್ ಪ್ರಿಫರ್ ಮಾಡಿದ್ರು, ಯಾಕೆಂದರೆ ಸ್ವಲ್ಪ ಜಾಸ್ತಿ ಇತ್ತು ಅಂತ. ಸೊ ಹಾಗಾಗಿ ನಾನು ಮನೆಯಲ್ಲಿ ಕೊಡ್ತಾ ಇದ್ದೀನಿ. ನೀವು ಯಾರು ಕೂಡ ನಾನು ಮಾಡ್ತಾ ಇದ್ದೀನಿ ಅಂತ ಮನೆಯಲ್ಲಿ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಯಾಕೆಂತ ಹೇಳಿದ್ರೆ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಇರೋರಿಗೆ ಗೊತ್ತಿರ್ತದೆ ಐ ವಿ ಆ್ಯಂಟಿಬಯೋಟಿಕ್ಸ್ ಕೊಡೋದು ಅಷ್ಟೇನು ಈಸಿ ಅಲ್ಲ, ಟೆಸ್ಟೋಸ್ ಎಲ್ಲ ಕೊಡೋಕ್ಕಿರ್ತದೆ. ಆಮೇಲೆ ಏನಾದರೂ ರಿಯಾಕ್ಷನ್ ಆಯಿತು ಅಂತ ಹೇಳಿದ್ರೆ ಇಮಿಡಿಯೇಟ್ ಯಾವ ಡ್ರಗ್ ಕೊಡಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು, ಅದನ್ನು ರೆಡಿ ಇಟ್ಕೊಂಡಿರಬೇಕು. ಆಮೇಲೆ ಮತ್ತು ಬ್ರೀತಿಂಗ್ ಡಿಫಿಕಲ್ಟಿ ಆ ಥರ ಎಲ್ಲ ಆಯಿತು ಅಂತ ಹೇಳಿದ್ರೆ ಆಕ್ಸಿಜನ್ ಬೇಕಾಗುತ್ತೆ, ನಿಯರ್ಲಿ ಹಾಸ್ಪಿಟ್ಲ್ ಇದ್ದರೆ ಒಳ್ಳೇದಾಗುತ್ತೆ. ಸೊ ಹಾಗಾಗಿ ಮನೆಯಲ್ಲಿ ನೀವು ಯಾರು ಟ್ರೈ ಮಾಡಬೇಡಿ. ಸೊ ನಾನು
ತುಂಬ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ವಿತ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅಮ್ಮನಿಗೆ ಮನೆಯಲ್ಲೇ ಕೊಡ್ತಾ ಇದ್ದೀವಿ. ನನಗೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದೆ, ನಮ್ಮ ಮಗ ಇರ್ತಾನೆ, ಸೊ ಜೊತೆಗೆ ಕೆಲವ್ರು ನೋಡ್ತೀನಿ ನಾನು ಈ ಡಯಾಬಿಟಿಕ್ ಪೇಷೆಂಟ್ಸ್ಗೆ ಬರೀ ಮುದ್ದೆ ಕೊಡೋದು, ಬರೀ ಚಪಾತಿನೇ ಕೊಡೋದು ಇದೆಲ್ಲ ಮಾಡ್ತಾರೆ. ಆ್ಯಕ್ಚುಲಿ ಅದು ತಪ್ಪು, ಪ್ರತಿಯೊಂದು ಅಂಶನೂ ಬೇಕು ದೇಹಕ್ಕೆ. ನಾ ಇವಾಗ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ ಈ ರಾಗಿನಲ್ಲಿ, ಸೊ ಅದನ್ನು ಜಾಸ್ತಿ ಯಾರು ಕೂಡ ಪ್ರಿಫರ್ ಮಾಡಲ್ಲ. ಸೊ ಜೋಳನ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಜೊತೆಗೆ ಗೋಧಿ ಅದು ಕೂಡ ಅಷ್ಟೇನು ಒಳ್ಳೆಯದಲ್ಲ, ಹಾಗೆ ಈಸಿಲಿ ಡೈಜೆಸ್ಟಬಲ್ ಅಲ್ಲ. ಹಾಗಾಗಿ ನಾನು ಡಯಾಬಿಟಿಕ್ ಪೇಷೆಂಟ್ಗೆ ಪ್ರತಿಯೊಂದು ಕೊಡಿ, ಆದರೆ ಇತಿಮಿತಿನಲ್ಲಿ ಕೊಡಿ ಅಂತ ಹೇಳ್ತೀನಿ. ಊತ ಇಲ್ಲ ಇದ್ದಾಗ ಕಾಲನ್ನ ಈ ಥರ ದಿಂಬು ಹಾಕಿ ಮೇಲೆ ಇಟ್ಕೋಬೇಕು. ನೀವು ಮೇನ್ ಮಾಡಬೇಕಾಗಿರೋದು ಏನೇ ಆ್ಯಂಟಿಬಯೋಟಿಕ್ ಕೊಡಲಿ, ಏನೇ ಮಾಡಲಿ, ಇನ್ಸುಲಿನ್ ಕೊಡಲಿ, ನಾವು ಬೇರೆ ಏನು ಮಾಡಬೇಕಂತ ಹೇಳಿದ್ರೆ ಕೂತಾಗ ಆಗಲಿ ಮತ್ತು ಮಲಗಿದಾಗಲಿ ಈ ಥರ ಎರಡು ಪಿಲ್ಲೋ ಅಥವಾ ಈ ಥರ ಹೈಟಲ್ಲಿ ಕಾಲನ್ನ ಇಟ್ಕೋಬೇಕು. ನಾನು ಅಮ್ಮನಿಗೆ ಹೇಳೋದಷ್ಟೇ, ನೀನು ಕೂರ್ತೀಯ ಒಂದು ಚೇರ್ ಹಾಕೊಂಡು ಕೂರು, ಮಲಗಿರ್ತೀಯ ಈ ಥರ ಹಾಕೊಂಡು ಕೂತ್ಕೋ, ಇದು ಸೋಫಾ ಸ್ವಲ್ಪ ಹೈಟ್ ಇರೋದ್ರಿಂದ ಆರಾಮಾಗಿ ಹಾಕೊಂಡು ಕೂತ್ಕೊತಾರೆ. ಈ ಥರ ಕೂತಾಗ ಕಾಲನ್ನ ಚೇರ್ ಮೇಲೆ ಹಾಕೋ, ಕೆಳಗಡೆ ಬಿಡಬಾರ್ದು, ಕೆಳಗಡೆ ಬಿಟ್ಟರೆ ಏನಾಗುತ್ತೆ ಅಂದರೆ ಬಾಡಿ ವೆಯ್ಟ್ ಎಲ್ಲ ಅದ್ರ ಮೇಲೆ ಬೀಳುತ್ತೆ, ಸೊ ಸ್ವೆಲ್ಲಿಂಗ್ ಎಲ್ಲ ಜಾಸ್ತಿ ಆಗುತ್ತೆ. ನಮ್ಮ ಅಮ್ಮಂದು ಸ್ವಲ್ಪ ಚೇಷ್ಟೆ ಜಾಸ್ತಿ ಇದೆ, ಯಾಕೆ ಅಂತ ಹೇಳಿದ್ರೆ ನಾನು ರೆಡಿ ಮಾಡಿ ಕಳಿಸೋದು ಇಲ್ಲಿಂದ, ಮನೆಗೆ ಹೋದ ತಕ್ಷಣ ತೋಟಕ್ಕೆ ಕೊಡೋಗೋದು, ಏನೋ ಕಳ್ಕೊಂಬಿಡ್ತೀವಿ ಅಂತ. ನಾವು ಅಲ್ಲಿ ನೋಡಿ ಏನೋ 1,000 ರೂಪಾಯಿ ಉಳಿಸೋಕ್ಕೋಗಿ ಅದೆಷ್ಟೋ ಲಕ್ಷ ಕಳೆದ್ರು ನನಗೆ. ನಮ್ಮ ಅಮ್ಮಂದು ಇದೇ ಕತೆ ಆಯ್ತಿದೆ, ಎರಡನೇ ಸಲ ಹಿಂಗೆ ಆಗಿರೋದು, ಮೂರನೇ ಸಲ ಆಗಿರೋ ಮನೆಗೆ ಬರಲೇಬೇಡ ಅಂತ ಹೇಳಿದ್ದೀನಿ. ಇನ್ನು ಅಲ್ಲದೆ ಫಿಕ್ಸ್ ಆಗಬೇಕು, ಮಗನ ಹತ್ರ ಫಿಕ್ಸ್ ಆಗಬೇಕು, ಏನು ನನಗೆ ಹೇಳಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಟೆನ್ಷನ್ನು, ಇವ್ರು ಮಾಡ್ಕೊಂಬರೋದಿಲ್ಲ, ನಮಗೆ ಟೆನ್ಷನ್ನು ಆಗುತ್ತೆ ಇಲ್ಲ ಅಂತಲ್ಲ, ಬಟ್ ನಾವು ಆದಷ್ಟು ಎಚ್ಚರಿಕೆಯಿಂದ ಇರಬೇಕು. ಇವತ್ತಿನ ಕಾಲದಲ್ಲಿ ಎಚ್ಚರಿಕೆ ಇಲ್ಲ ಅಂದರೆ ಮನುಷ್ಯ ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಬೇಕು ಬೇಕು ಅಂತ ಗೊತ್ತಿದ್ರು, ಹಿಂಗೆ ಆಗುತ್ತೆ ಅಂತ ಗೊತ್ತಿದ್ರು, ನಾವು ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಅದು ಏನಂತ ಹೇಳಬೇಕಂತಾರಿಗೆ ಅಂತಲೇ ಗೊತ್ತಾಗಲ್ಲ. ಸೊ ನಿಮ್ಮನೆಯಲ್ಲಿ ನಮ್ಮ ಅಮ್ಮನಂತಾರೆ ಇರ್ತಾರೆ ಅನ್ಸುತ್ತೆ, ಮೇ ಬಿ ಹೇಳಿದ ಮಾತು ಕೇಳ್ದೆ ಒಂಚೂರು ಹುಷಾರಾಯಿತು ಅಂದರೆ ನಂಗೆ ಏನೂ ಆಗಿಲ್ಲ ಅಂತ ಓಡೋರು ಜಾಸ್ತಿ ಇರ್ತಾರೆ. ಈ ವಯಸ್ಸಾಗ್ತಾ ಆಗ್ತಾ ಇವ್ರದೆಲ್ಲ ಚೇಷ್ಟೆ ಜಾಸ್ತಿ ಮಕ್ಳ ಥರ. ಸೊ ಹಾಗಾಗಿ ಮತ್ತು ಮೂಲೆ ಬಿದ್ದಾಗ ಏಯ್ ನಾನು ಓದಿಸಿಲ್ವಾ ನೋಡು ಅಂತಾರೆ, ನಮ್ಮ ಅಮ್ಮ ನಿಂಗೆ ಸೈಲೆಂಟಾಗಿದೆ ಅಂತೇನು ಅನ್ಕೊಬೇಡಿ, ನಮ್ಮ ಅಮ್ಮ ಭಯಂಕರ ಜೋರು, ಓದಿಸಿಲ್ವೇನೆ ಮಾಡು ಅಂತ ಕೇಳುತ್ತೆ. ಸೊ ಹಂಗಾಗಿ ಅವ್ರು ಮುಂದೆನೇ ಹೇಳ್ತಾ ಇದ್ದೀನಿ, ಹಿಂದೆ ಮುಂದೆ ಏನು ಹೇಳಲ್ಲ, ಮುಂದೆನೇ ಹೇಳ್ತಾ ಇದ್ದೀನಿ. ಸ್ವಲ್ಪ ಚೇಷ್ಟೆ ಜಾಸ್ತಿ ಹೇಳಿದ ಮಾತು ಕೇಳ್ದೇ ಹಿಂಗೆ ಮಾಡ್ಕೊಂಬಂದು ಕೂತ್ಕೊಂಬಿಡುತ್ತೆ, ಕೊನೆಗೆ ಗುಳೋ ಅನ್ನೋದು ನಮಗೆ ನೋಡೋಕ್ಕಾಗ್ದೇ ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗಿ ಅವ್ರನ್ನ ರೆಡಿ ಮಾಡೋದು. ರೆಡಿ ಆದರೆ ಓಕೆ ಪರವಾಗಿಲ್ಲ, ಕೈ ಮೀರೋದ್ರೆ ಏನು ಮಾಡೋದು, ಅದೇ ಮೇನ್ ಪ್ರಾಬ್ಲಮ್. ಅದನ್ನೇ 1,000 ಸಲ ಹೇಳ್ತೀನಿ, ಕೇಳ್ತಾ ಇಲ್ಲ, ಈ ಸಲ ಮಾತ್ರ ಕೇಳ್ತೀನಿ ಅಂದವರು. ನಾನಿವತ್ತು ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ, ಈ ಸ್ನೇಕ್ ಬೈಟ್ ಆದರೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ. ಇತ್ತೀಚಿನ ಕೇಸ್ಗಳು ತುಂಬ ಸ್ನೇಕ್ ಬೈಟ್ ಕೇಸಸ್ಸೇ ಬರ್ತಾ ಇದೆ. ಸಾಮಾನ್ಯವಾಗಿ ಹಾವು ಕಚ್ಚಿದ ಯಾರಿಗೆ, ಈ ರೈತರಿಗೆ, ಬಡ ಮಕ್ಕಳಿಗೆ, ಕೂಲಿ ಕಾರ್ಮಿಕರಿಗೆ, ಊರಿಗೆನೆ ಗದ್ದೆ ಕೆಲಸ ಮಾಡ್ತಿರ್ತಾರೆ, ತೋಟದಲ್ಲಿ ಕೆಲಸ ಮಾಡ್ತಿರ್ತಾರೆ, ಜೋಳ ಕೀಳ್ತಿರ್ತಾರೆ, ಸೊ ಇದೆಲ್ಲ ಮಾಡುವಾಗ ಹಾವು ಕಚ್ಚಿ ತುಂಬ ಜನ ಬರ್ತಾರೆ. ಇನ್ನು ಪಾಪ ಚಿಕ್ಕ ಚಿಕ್ಕ ಪುಟ್ಟು ಗುಡಿಸಲಲ್ಲಿ ವಾಸ ಆಗಿರೋರಿಗೆ ಮನೆ ಮೇಲಿಂದ ಒಳಗಡೆಯಿಂದ ಇದು ಸೀಟೆಲ್ಲ ಹಾಕೊಂಡಿರ್ತಾರೆ, ಅದರೊಳಗಡೆಯಿಂದ ಬಂದು ಕಚ್ಚಿರೋದು ಎಷ್ಟೋ ಪೇಷೆಂಟ್ಸ್ ಬರುತ್ತೆ. ನಾನು ಅಂದವ್ರಿಗೆ ಏನು ನಿಮಗೆ ಅಡ್ವೈಸ್ ಮಾಡ್ತೀನಿ ಅಂತ ಹೇಳಿದರೆ, ಹಾವು ಕಚ್ಚಿತು ಅಂದರೆ ಗಾಬರಿ ಆಗಬಾರ್ದು. ಸಾಮಾನ್ಯವಾಗಿ ನೀವು ಅಂತೀರ ಗಾಬರಿ ಆಗಬಾರ್ದು ಅಂತ, ಆಗುತ್ತೆ ಆಬ್ವಿಯಸ್ಲಿ, ಬಟ್ ಆದಷ್ಟು ನಾವು ಪ್ಯಾನಿಕ್ ಆಗ್ದೇ ಸ್ವಲ್ಪ ಸ್ಟ್ರಾಂಗ್ ಆಗಿ ನಾವು ನಿಯರ್ ಬೈ ಹಾಸ್ಪಿಟಲ್ ಯಾವುದಿರುತ್ತೆ ಅಲ್ಲಿಗೆ ಹೋಗಬೇಕು. ಈ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಫುಲ್ಲು ಟೈಟಾಗಿ ಕಾಲನ್ನ, ಏನು ಕಾಲಾಗಲಿ ಕೈಯಾಗಲಿ ಇಲ್ಲಿ ಕಚ್ಚಿದೆ ಆ ಜಾಗನ ಫುಲ್ಲು ಇಲ್ಲಿ ಕಚ್ಚಿದ್ರೆ ಇಲ್ಲಿ ಮೇಲ್ಗಡೆ ಚೆನ್ನಾಗಿ ಟೈಟಾಗಿ ಕಟ್ಬಿಡ್ತಾರೆ, ಆಮೇಲೆ ಅದನ್ನು ಓಪನ್ ಮಾಡಿ ರಕ್ತ ಸೋರ್ತಿರುತ್ತೆ, ಆಮೇಲೆ ಒಂದಷ್ಟು ಸೊಪ್ಪು ಹಚ್ಚೋದು, ಸ್ವಲ್ಪ ಸುಣ್ಣ ಹಚ್ಚೋದು, ಏನೇನೆಲ್ಲ ಮಾಡಿ ಬಂದಿರ್ತೀರ ಹಾಸ್ಪಿಟ್ಲಿಗೆ ನಾವು ನೋಡ್ತೀವಿ. ಕೆಲವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಹಾವನ್ನ ಸಿಕ್ಕಿದ್ರೆ ಓಡ್ದು ಹಿಡ್ಕೊಂಡು ಬ್ಯಾಗಲ್ಲಿ ಕೂಡ ಹಾಕೊಂಡು ಬಂದಿರ್ತೀರ. ಯಾಕೆ ನಾವು ಕೇಳ್ತೀವಲ್ಲ ಯಾವ ಹಾವು ಕಚ್ಚಿತು ಏನು ಅಂತ, ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಹಾವು ನೋಡಿದ್ರೆ ಅಂದರೆ ನೋಡಿದ್ವಿ, ಇಲ್ಲ ಅಂದರೆ ಇಲ್ಲ. ಯಾಕೆಂತ ಹೇಳಿದ್ರೆ ಅಷ್ಟೆಲ್ಲ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು, ಅದು ಏನಾದರೂ ಕಚ್ಚಿತು ಅನ್ಸಿದ್ರೆ ಅಥವಾ ನಿಮಗೆ ಹಾವು ಕಚ್ಚಿತೋ ಏನು ಕಚ್ಚಿತೋ ಕೆಲವ್ರಿಗಂತೂ ಗೊತ್ತಾಗಲ್ಲ, ಏನೋ ಕಚ್ಚಿದಂಗೆ ಆಗುತ್ತೆ. ಸೊ ಹಂಗಾಯ್ತಾ ಇಮಿಡಿಯೇಟ್ ನಿಯರ್ ಬೈ ಹಾಸ್ಪಿಟಲ್ ಹೋಗಿ ಅಲ್ಲಿ ಹೋಗಿ ಏನೋ ಕಚ್ಚಿತು ಅಂತ ಹೇಳಿ, ಇಲ್ಲ ಹಾವು ಕಚ್ಚಿದ್ರೆ ಹಾವು ಕಚ್ಚಿತು ನಮ್ಗೆ ಗೊತ್ತಿಲ್ಲ ಅದೇನು ಹಾವು ಅಂತ ಹೇಳಿದ್ರೆ ಸಾಕಷ್ಟೇ, ಗಾಬರಿ ಆಗಂಥದ್ದೇನಿಲ್ಲ. ಮತ್ತು ಈ ಕಟ್ಟದೆಲ್ಲ ಮಾಡೋಕ್ಕೆ ಹೋಗಬೇಡಿ, ಸೊ ಮಾಡಲೇಬಾರ್ದು ಅಂತ ಏನಿಲ್ಲ, ಬಟ್ ಹಿಂದೆ ಎಲ್ಲ ಮಾಡಿ ಅದನ್ನು ಓಪನ್ ಮಾಡ್ತೀರಿ ನೀವು, ಅದನ್ನೇ ಇದು ಮಾಡ್ತಾ ಇದ್ದೀರಾ. ಬಟ್ ಏನಾಗುತ್ತೆ ಗೊತ್ತಾ, ನೀವು ಇಲ್ಲಿ ಜಾಗದಲ್ಲಿ ಟೈಟಾಗಿ ಕಟ್ಟಿದ್ರೆ ಆಕ್ಸಿಜನ್ ಸಪ್ಲೈ ಆಗಲ್ಲ ಈ ಭಾಗಕ್ಕೆ, ಸೊ ಆಗೇನಾಗುತ್ತೆ ಅದು ಗ್ಯಾಂಗ್ರೇನ್ ಆಗಿ ಕನ್ವರ್ಟ್ ಆಗುತ್ತೆ, ಈ ಆರ್ಟ್ರಿ ಮತ್ತು ವೇನ್ಸ್ ಇದೆಲ್ಲ ಕೊಲ್ಯಾಪ್ಸ್ ಆಗುತ್ತೆ, ಅದು ಗ್ಯಾಂಗ್ರೇನ್ ಆಗುತ್ತೆ. ಆ ಥರ ಏನಾದರೂ ಒಂಥರ ಆಯಿತು ಅಂತ ಹೇಳಿದ್ರೆ ಅದಷ್ಟು ಭಾಗನ ತೆಗಿಬೇಕಾಗುತ್ತೆ. ಈ ಕಟ್ಟೋದ್ರಿಂದ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ. ಹಾಗಾಗಿ ಈ ಥರ ಯಾವುದೇ ಬೈಟ್ ಆಗಲಿ, ಸ್ನೇಕ್ ಬೈಟ್ ಆಗಲಿ ಅಥವಾ ಅನ್ನೋನ್ ಬೈಟ್ ಆಗಲಿ, ಇಮಿಡಿಯೇಟ್ಲಿ ನಿಯರ್ ಬೈ ಹಾಸ್ಪಿಟಲ್ಗೆ ಹೋಗಿ ಏನೋ ಕಚ್ಚಿತು ಅಂತ ಹೇಳಿದ್ರೆ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಆಗಲಿ, ಯಾವುದೇ ಆಗಲಿ, ಒಂದು TT ಆಗಲಿ, ಒಂದು ಹೈಡ್ರಾಕೊಟ್, ಒಂದು CPM ಅಂತ ಏನು ಎಮರ್ಜೆನ್ಸಿ ಡ್ರಗ್ಸ್ ಇರುತ್ತೆ ಅದನ್ನು ಕೊಟ್ಟು ಉಸಿರಾಟಕ್ಕೆ ಏನೋ ಸಮಸ್ಯೆ ಆದರೆ ಇಮಿಡಿಯೇಟ್ ಆಕ್ಸಿಜನ್ ಹಾಕ್ತಾರೆ. ಇತ್ತೀಚೆಗಂತೂ ಎಲ್ಲ ಹಾಸ್ಪಿಟ್ಲಲ್ಲೂ ಅವೈಲಬಲ್ ಇದೆ, ಸರ್ಕಾರ ತುಂಬ ಒಳ್ಳೆ ಕೆಲಸ ಮಾಡಿದೆ. ಈ ಇದು ASV ಅಂತ ಹೇಳಿ ಒಂದು ಇಂಜೆಕ್ಷನ್ಸ್ನ ಸಪ್ಲೈ ಮಾಡಿದ್ದಾರೆ,
ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಆ ಇಂಜೆಕ್ಷನ್ನ ಕೊಡೋದ್ರಿಂದ ಈ ಬ್ಲಡ್ಡಲ್ಲಿ ಸಪ್ಲೈ ಆಗಿರ್ತಕ್ಕಂಥ ಏನೇ ವಿಷ ಇದ್ರೂ ಕೂಡ ಅದನ್ನು ತೆಗಿತದೆ, ಅಷ್ಟು ಶಕ್ತಿ ಇದೆ ಆ ಇಂಜೆಕ್ಷನ್. ಆಮೇಲೆ ಕಟ್ಟೋದೆಲ್ಲ ಅವಶ್ಯಕತೆನೇ ಇಲ್ಲ, ಕಟ್ಟಿಬಿಟ್ಟು ಗ್ಯಾಂಗ್ರೇನ್ ಮಾಡಿ ಕೈ ಕಾಲು ಕಟ್ ಮಾಡಿಸ್ಕೊಳ್ಳೋ ಬದಲು ಅದೇನು ಮಾಡ್ದೇ ದಿಢೀರಂಥ ಹಾಸ್ಪಿಟ್ಲಿಗೆ ಕರ್ಕೊಬರ್ಬೇಕು, ಕರ್ಕೊಂಬಂದು ಟ್ರೀಟ್ಮೆಂಟನ್ನ ತೊಗೊಳ್ಳಿ ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದು, ಆ ಹಾವನ್ನೆಲ್ಲ ಹೊಡೆದು ಎತ್ಕೊಂಬರೋಕ್ಕೆಲ್ಲ ಟೈಮ್ ವೇಸ್ಟ್ ಮಾಡ್ತೀರ, ನೀವು ಅಂಥ ಟೈಮಲ್ಲಿ ನಾವು ಕ್ವಿಕ್ ಆಗಿರಬೇಕು, ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಹಾವು ಕೂಡ ಏನು ಸುಮ್ಮನೆ ಕಚ್ಚಲ್ಲ, ಅವಕ್ಕೂ ಭಯ ಇರುತ್ತೆ, ಯಾರೋ ನಮಗೇನೋ ತೊಂದರೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಭಯದಿಂದ ನಮಗೆ ಕಚ್ಚದೇ ಹೊರತು ಸುಮ್ಮನೆ ಯಾವುದು ಕೂಡ ಬಂದು ಕಚ್ಚೋದಿಲ್ಲ. ಸೊ ಹಾಗಾಗಿ ನಾನು ಅಡ್ವೈಸ್ ಮಾಡೋದೇನೆಂದರೆ, ಸ್ನೇಕ್ ಬೈಟ್ ಆಯಿತು ಅಂತ ಹೇಳಿದ್ರೆ ಕಟ್ಟೋದು ಕುಯ್ಯೋದು ಇದೆಲ್ಲ ಮಾಡೋದ್ರಿಂದ ಅನುಕೂಲಕ್ಕಿಂತ ಅನಾನುಕೂಲ ಜಾಸ್ತಿ. ಹಾಗಾಗಿ ಇಮಿಡಿಯೇಟ್ಲಿ ಏನಾದರೂ ಕಚ್ಚಿತು ಅಂತ ಅನಿಸಿದ್ರೆ ನೆಗ್ಲೆಕ್ಟ್ ಮಾಡ್ದೇ ನಿಯರ್ ಬೈ ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ಲಾಕ್ಡೌನ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಲವ್ ಯು ಆಲ್, ಬಾ ಬಾಯ್. ನನಗೆ ಅನಿಸುತ್ತೆ ಇವತ್ತಿನ ಲಾಗಿಂದ ನಿಮ್ಗೆ ಏನಾದರೂ ಸ್ವಲ್ಪ ಯೂಸ್ಫುಲ್ ಆಗಿರುತ್ತೆ ಅಂತ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.